ಆತ್ಮೀಯ ಎಚ್ 16 ನ್ಯೂಸ್ ದ ವತಿಯಿಂದ ತಮಗೆಲ್ಲ ಸ್ವಾಗತಿಸ್ತ ನಾನು ಮಲ್ಲಪ್ಪ ಅಥವಾ ಎಮ್ ಐ ಜೋತ. ವೆಂಟಿಲೇಟರ್ ಖರೀದಿಗಳು ಕೋವಿಡ್ ಇತ್ತು, ಅದರಲ್ಲೂ ಮುಖ್ಯವಾಗಿ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿಕುನಾ ಆಯೋಗ ಏನು ಅವ್ಯವಹಾರ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ 1137 ವೆಂಟಿಲೇಟರ್ ಖರೀದಿ ಮಾಡಿದಾರ, ಅದರ ಬಗ್ಗೆ ಸ್ಪಷ್ಟವಾದ ದಾಖಲೆಗಳೇ ಇಲ್ಲ. ಯಾವಾಗ ಕೊಟ್ಟರು, ಎಲ್ಲಿದ್ದು ಕೊಟ್ಟರು, ಯಾವಾಗ ಬಂತು, ಏನು ಎಂತು ಏನೂ ಇಲ್ಲ. ಇದರಲ್ಲಿ ಹೆಚ್ಚು ಕಡಿಮೆ 106 ಕೋಟಿಗಳವರೆಗೆ ಅಪರಾಧ ಹೇರಾಪೇರಿ ಆದಂಕ ಅಂತಂದು ಹೇಳ್ತಾ ಇದ್ದಾರೆ. ಇದನ್ನು ಈ ಒಂದು ವೆಂಟಿಲೇಟರ್ಗಳನ್ನು ಎನ್ಕಾಟಾ ಫಾರ್ಮಾ ಮತ್ತು ಸನ್ ಜನ್ ಎಂಟರ್ಪ್ರೈಸಸ್ ಈ ಎರಡು ಕಂಪ್ನಿಗಳಿಂದ ತೆಗೆದುಕೊಂಡಿದ್ದಾರೆ. ಆದರೆ ಇವು ತೀವ್ರವಾಗಿ ಕೋವಿಡ್ ಇದ್ದಾಗ ಇವು ಬರಲಿಲ್ಲ, ಲೇಟಾಗಿ ಬಂದು ಮತ್ತು ಖರೀದಿ ಮಾಡೋದು ಅವಶ್ಯಕತೆನ ಅನ್ನುವಂಥ ಪ್ರಶ್ನೆಗಳು ಸಹ ತಿಳಿದಿದ್ದಾವೆ. ಇದನ್ನೆಲ್ಲ ಇಲ್ಲಿ ರೆಫರ್ ಮಾಡಿದ್ದಾರೆ ನಮ್ಮ ಕುನಾ ಅವರು, ನ್ಯಾಯಮೂರ್ತಿ ಕುನಾ ಅವರು ರೆಫರ್ ಮಾಡೇ ಇದು ಅವಶ್ಯಕತೆ. 1137 ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದರೆ ತೊಗೊಂಡು ಏನು ಮಾಡೋದು ಅಂತ ನಾವು ಮೂರಿಗೆ ಹೋಗೋಂಥ ಹೋಗುವಂಥ ಪ್ರಸಂಗ ಬಂದಿದೆ. ಮತ್ತು ಪೂರ್ಣ ಬಂದಿಲ್ಲ ಅನ್ನೋ ಮಾತನ್ನು ಅವರು ಇಲ್ಲೇ ಬೊಟ್ಟ ಮಾಡಿ ತೋರಿಸ್ತಾ ಇದ್ದಾರೆ ತಮ್ಮ ಮೂರನೇ ಒಂದು ಏನಪ್ಪ ಅಂತಂದ್ರೆ ವರದಿಯಲ್ಲಿ ಮೂರನೇ ಭಾಗದಲ್ಲಿ. ಅಂದರೆ ಈ ಅವ್ಯವಹಾರಗಳು ಯಾವ ರೀತಿ ನಡೀತಾವಪ್ಪ ಅಂತಂದ್ರೆ ಇವಕ್ಕೆ ಯಾವ್ದು ದಾಖಲೆ ಇಲ್ಲ, ಏನಿಲ್ಲ, ಇಬ್ಬರು ಕೊಡ್ತಾ ಇಲ್ಲ. ತೊಗೊಂಡವರು ಈ ನಮ್ಮ ಮೆಡಿಕಲ್ ಏನು ಒಂದು ನಮ್ಮ ಸಂಸ್ಥೆ ಅದ ಅವರು ಹೇಳ್ತಾ ಇಲ್ಲ. ಅಂದರೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ಎಲ್ಲ ಏನದಲ್ಲ ಅದು ದಾಖಲೆ ಕೊಡ್ತಾ ಇಲ್ಲ. ಜೊತೆಗೆ ನಮ್ಮ ಎನ್ ಕಾಟಾ ಫಾರ್ಮಾ ಸಂಸ್ಥೆ ಜೊತೆಗೆ ಸನ್ ಜನ್ ಎಂಟರ್ಪ್ರೈಸಸ್ ಇವರು ದಾಖಲೆ ಕೊಡ್ತಾ ಇಲ್ಲ. ಅಂದರೆ ಆಲ್ರೆಡಿ ಇದರಲ್ಲೇ 13.40 ಕೋಟಿ ರೂಪಾಯಿ ಪೂರೈಕೆ ಆಗದೇ ಇದ್ರು, ಅವ್ರು ಕೊಡದೇ ಇದ್ರು ಸಹಿತ ಈ ವೆಂಟಿಲೇಟರ್ಗಳನ್ನು ಅಷ್ಟು ದುಡ್ಡು ಕೊಟ್ಟುಬಿಟ್ಟಿದ್ದಾರೆ ಅವರು. ಎಷ್ಟೋ ಒಂದು ದುಡ್ಡಲ್ಲ, ಎರಡು ದುಡ್ಡಲ್ಲ, 13.40 ಕೋಟಿ. ಅದು ಇನ್ನೂ 106 ಕೋಟಿಗಳವರೆಗೆ ಇದು ಏರಾಬೇರಿ ಆಗೋ ಸಾಧ್ಯತೆ ಅಂತೇಳಿ ಸಮಸ್ಯೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇದೆಲ್ಲ ತನಿಖೆ ಆಗಬೇಕು ಅಂತೇಳಿ ಸಲಹೆ ಮಾಡಿದ್ದಾರೆ. ಅಂದರೆ ಈಗೇನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ತನಿಖೆ ಮಾಡೋದಕ್ಕೇನು ಒಪ್ಪಿಸದ ಒಂದು ಲೋಕಾಯುಕ್ತಕ್ಕೆ, ಅದು ನಿಧಾನಕ್ಕೆ SIT ಅದು ನಿಧಾನಕ್ಕೆ ನಮ್ಮ ಯಡಿಯೂರಪ್ಪನವರನ್ನು ಜೊತೆಗೆ ಶ್ರೀರಾಮುಲು ಅವರನ್ನು ಜೊತೆಗೆ ನಮ್ಮ KE ಸುಧಾಕರ್ ಅವರನ್ನು ಡಾಕ್ಟರ್ ಸುಧಾಕರ್ ಅವರನ್ನು ಒಂದು ಮುತ್ತಿಗೆ ಶುರು ಆಗಿಬಿಟ್ಟದ. ಇದು ಗಾಬರಿಗೊಳಿಸುವಂಥ ವಿಷಯಗಳು ಅಂತ 106 ಕೋಟಿ ರೂಪಾಯಿಗಳು ಇನ್ನೂ ಹಾಗೆ ಬರ್ತಾಯಿದ್ದು ಹೊರಗೆ ರೀ, ಹಾಗೆ ಹೊರಗೆ ನಿರಂತರ ಶುರುವಾಗಿದೆ. ಇನ್ನೂ ಅಂತಿಮ ರಿಪೋರ್ಟ್ ಬಂದಿಲ್ಲ. ಅಂತಿಮ ರಿಪೋರ್ಟ್ ಬಂದಾಗ ಏನು ಬರ್ತದೋ ಅದು ಯಾವ ರೂಪ ಪಡಿಸೋದೋ ಗೊತ್ತಿಲ್ಲ. ಬಟ್ ಈಗ ಮಾತ್ರ BJPಗೆ ಒಂದು ದೊಡ್ಡ ಏನಪ್ಪ ಸವಾಲಾಗಿ ನಿಂತ್ಬಿಟ್ಟದ. ಯಾವ ಸಿದ್ದರಾಮಯ್ಯರನ್ನು ಮುಡಾದ ಮೂಲಕ ಮುಂದೆ ಜೊತೆಗೆ ಈ ಒಂದು ಏನಪ್ಪ ಅಂತಂದರೆ ವಾಲ್ಮೀಕಿ ಆಗಿರೋದ್ರ ಮೂಲಕ ಕಟ್ಟಿ ಹಾಕಬೇಕಂತ ಮಾಡಿದ್ರು. ಅದು ಯಾಕೋ ದಿನ ಹೋದಂಗೆ ಸಡಲ್ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ BJPಗೆ ಈಗ ಏನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೆಂಗೆ ಕಟ್ಟಿ ಹಾಕಬೇಕು ಅನ್ನೋದಷ್ಟು ಅಲ್ಲ, ಇದನ್ನು ಬಚಾವಂಗೆ ಆಗ್ಬೋದು ಅಂತ. ಈ ಕಟ್ಟಿ ಹಾಕೋದು ದೂರದ ಮಾತು, ಯಾಕೆಂದರೆ ಮುಡಾದಲ್ಲೇ ನೇರವಾಗಿ ಸಿದ್ದರಾಮಯ್ಯ ಹಸ್ತಕ್ಷೇಪ ಇಲ್ಲ ಅಂತ ಕಾಂಗ್ರೆಸ್ ಬಲವಾಗಿ ವಾದ ಮಾಡ್ತಾ ಇದೆ. ಮತ್ತು ಎರಡನೇ ಪೀಠಕ್ಕೂ ತನ್ನ ಒಂದು ಅರ್ಜಿಯನ್ನು ಸಲ್ಲಿಸಿದ, ಅಪೀಲ್ ಮಾಡ್ಯದ, ನಾದರಲ್ಲಿ ಇಲ್ಲ ಅನಗತ್ಯ ತರ್ತಾ ಇದ್ದಾರೆ ಅಂತೇಳಿ. ಅಂದರೆ ಅದು ಯಾವುದೋ ಉದ್ದೇಶ ಇರ್ಬೋದು, ಡೇ ಪುಲ್ಲಾಂಗ್ ಮಾಡೋದಿರ್ಬೋದು, ಮತ್ತೇನು ಇರ್ಬೋದು, ಅದು ಇನ್ನೂ ತನಿಖೆಗೆ ಒಳಪಡುವುದಕ್ಕೆ ಏನು ದೂರದ. ಆದರೂ ಇವರು BJPಯವರು ಜೋರ್ದಾರಿಗೆ ಅದನ್ನು ವಾದ ಮಾಡ್ತಾ ಇದ್ದಾರೆ, ಮುಂದೆ ವಾಲ್ಮೀಕಿ ಹೆಗ್ಗಡೆ ಜೋರು ಮಾಡ್ತಾ ಇದ್ದಾರೆ. ಆದರೆ ಈಗೇನಾಗಿಬಿಟ್ಟದಪ್ಪ ಅಂದ್ರೆ ಒಮ್ಮೆಲೆ ಈ ಒಂದು ನಮ್ಮ ಕುನಾ ಅವರ ಆಯೋಗ ಏನು ಈ ಬಟ್ ಮಾಡಿ ಏನೇನು ಮಾಡಿದಪ್ಪ ಇವರು, ಏನು ಮಾಡಿಲ್ಲ ಅನ್ನೋದು ಒಂದೊಂದಾಗಿ ಹೊರಗೆ ಆಗ್ತಾ ಇದ್ದಲ್ಲ ಮಧ್ಯಂತರ ವರದಿಯಲ್ಲ. ಇದರಿಂದ BJP ಇನ್ನಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳೆಲ್ಲ ಮೂಡ್ತಾ ಇದ್ದಾವೆ. ಇದರ ಜೊತೆಗೆ ಈಗಾಗಲೇ BJPಯಲ್ಲಿ ಒಳಜಗಳಗೊಂದು ಶುರುವಾಗಿಬಿಟ್ಟಿದೆ, ನಿಮಗೆ ಗೊತ್ತದೆ. ಯತ್ನಾಳರಂತೆ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ರೆಬೆಲಿಯನ್ ಹೇಳ್ಕೊಳ್ತಾ ಇದ್ದಾರೆ, ಜೊತೆಗೆ ರಮೇಶ್ ಜಾರಕಿಹೊಳಿಯವರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತು BJP ಏನೊಂದು ಪ್ಲ್ಯಾನ್ ಮಾಡಿತ್ತು, ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರನ ಅಲ್ಲಾಡಿಸ್ಬೇಕಂತೇಳಿ ಅದು ದಿನ ಹೋದಂಗೆ ಅದು ಸಾಧ್ಯ ಇಲ್ಲ ಏನು ಅಂತ ಅನ್ನಿಸ್ಲಿಕ್ಕೆ ಸರಿ ಆಗ್ಬೋದಿಲ್ಲ ಅಂತಲ್ಲ, ತನಿಖೆ ಆಗ್ಬೋದು ಸಿದ್ದರಾಮಯ್ಯ ಇನ್ನೂ ಲಾಂಗ್ ಪೀರಿಯಡ್ ಅದು ಈಗ ತನಿಖೆ ಆಗಿದ್ದು
ತನಿಖೆ ರಿಪೋರ್ಟ್ ಬಂದದ, ಇನ್ನು ಒಪ್ಪಸ್ಸು ಬಿಡದು. ಎಸ್ ಐ ಟಿನೂ ತನ್ನ ಕೆಲಸ ಶುರು ಮಾಡಿದೆ, ಮತ್ತು ಅಂತಿಮ ರಿಪೋರ್ಟ್ ಇನ್ನು ಬರೋದ್ರಲ್ಲೇ ಅದು ಅದು ಬರೋದನ್ನ. ಇವೆಲ್ಲ ನಡೆಯಲ್ಲೇ ಈಗ 100+ ಕೋಟಿ ರೂಪಾಯಿ ಈ ವೆಂಟಿಲೇಟರ್ ಒಂದರಲ್ಲೇನೆ ನಡೆದದ್ದು ನೋಡಿದಾಗ, ಇವೆಲ್ಲನೂ ಗಮನಿಸಿದಾಗ ಇದು ಏನು ಎತ್ತ ಹೊಂಟಿದ್ವಿ ನಾವು ಅಂತ ಇವತ್ತಿನ ದಿನದೊಳಗೆ. ಇದ್ರದ್ದು ತನಿಖೆ ಆಗಬೇಕನ್ನೇ ಆಗಬೇಕನ್ನುವಂಥದ್ದು ಕಾಂಗ್ರೆಸ್ ಒಂದು ಅದ, ಬಿ ಜೆ ಪಿಗರಿಗೆ ಇದು ಒಂದು ನುಂಗಲಾರ ತುತ್ತಾಗಿಬಿಟ್ಟದ. ಒಟ್ಟಾರೆಯಾಗಿ ಈ ಎರಡು ಘಟನೆಗಳು, ಒಂದು ಈ ವೆಂಟಿಲೇಟರ್ ಖರೀದಿ ಆಗಿರ್ಬೋದು, ಇನ್ನುಳಿದ ಮತ್ತೂ ಬರ್ತಾಯಿದ್ದೆ ದಿನನಿತ್ಯ ಒಂದೊಂದು ವರದಿ ಹೊರಗೆ ಬರ್ತಾ ಇದ್ದಾವೆ, ಅವೆಲ್ಲ ನೆನಪಿಸ್ಕೊಂಡಾಗ ಬಿ ಜೆ ಪಿ ಕರ್ನಾಟಕದಲ್ಲಿ ವೀಕ್ ಆಗ್ತಾ ಇದೆಯಪ್ಪ ಇದು ಅಂತೇಳಿ ಸಹಜವಾಗಿ ಯಾರಿಗಾದರೂ ಅನಿಸ್ತಾ ಇದೆ. ಇಂಥ ಸಂದರ್ಭದಲ್ಲೇ ಏನಪ್ಪ ಅಂತಂದರೆ, ಒಂದು ಯತ್ನಾಳರು ಈಗ ನಿಮ್ಗೆ ಹೇಳಿದಂಗೆ ಯತ್ನಾಳರೊಬ್ಬರು ತಮ್ಮ ಸಂಘಟನೆ ತೆಗೆದುಕೊಂಡ ಈ ಒಂದು ಪ್ರತಿದಾಳಿಯನ್ನು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾಡೋದನ್ನು ನೋಡಿದಾಗ ಮೋಸ್ಟ್ ಪ್ರಾಬಬಲಿ ಯಡಿಯೂರಪ್ಪನವರು ಆದರೂ ಸಹಿತ ಈಗಾಗಲೇ ಈ ವಿಷಯದಲ್ಲಿ ಸಾಕಷ್ಟು ಹೈಕಮಾಂಡ್ಗೆ ಮನವಿ ಸಲ್ಲಿಸಿರಬೇಕನ್ನಿಸ್ತದೆ, ಮತ್ತು ಒಂದಿಷ್ಟು ವರದಿಗಳು ಬರ್ತಾಯಿದ್ದಾವೆ ಇಲ್ಲ ಸಲ್ಲಿಸಿದಾರ ಮಾಡಿದಾರ ಅಂತೇಳಿ. ಆ ದಿಸೆಯಲ್ಲಿ ಯತ್ನಾಳರು ಒಂದು ಕೆಲವು ಕಡೆ ಹೇಳಿದಾರೆ, ಇಲ್ಲ ಹೈಕಮಾಂಡ್ ನಮಗೆ ಪರ ಅದ ಅನ್ನುವಂಥ ಮಾತನ್ನು ಮಾತಾಡೆ. ಇದು ಎಷ್ಟೋ ಗುದ್ದಾಡಿದ್ದಾರೆ ಇಬ್ಬರು ಅಪ್ಪ ಮಕ್ಕಳು ಸಾಧ್ಯ ಆಗಿಲ್ಲ, ನನಗೆ ಕಿತ್ತಾಗೋರು ಸ್ವಲ್ಪ ಮಾತಾಡಲ್ಲ ಅಂತ ಅಲ್ಲಲ್ಲೇ ಮಾತಾಡಿಕೊಳ್ಳೋದು ನೋಡಿದಾಗ ಸಹಜವಾಗಿ ಬಿ ಜೆ ಪಿ ಒಂದು ಏನು ರಭಸ್ ಇತ್ತು ಆರಂಭದಲ್ಲೇ ಮೂಡಾದ ಒಂದು ಹಗರಣ ಶುರುವಾದಾಗ ಆ ರಭಸ್ ಕಡಿಮೆ ಆಗ್ತಾ ಆಗ್ತಾ ನಡೆದ್ ಅಂತೇಳಿ ಯಾರಿಗಾದರೂ ಒಳಸ್ತದೆ. ಯಾಕಂದ್ರೆ ಇದೊಂದು ವೇಳೆ ಈ ಯತ್ನಾಳರು ಏನಾದರೂ ಈ ಒಂದು ವಿರೋಧದ ಮತ್ತೊಂದು ಸಂಘಟನೆ ತೊಗೊಂಡು ಮತ್ತೇನೋ ಮಾಡೋದು ಮಾಡಲೇ ಆಗುತ್ತದೆ ಮಾಡಲಿಕ್ಕಿದ್ದಾರಲ್ಲ, ಇದರಿಂದಾಗಿ ಬಿ ಜೆ ಪಿ ಒಂದೇನು ಒತ್ತಡ ಇತ್ತು ಅದು ಒತ್ತಡ ಕಡಿಮೆ ಆಗಲಿಕ್ಕಿದೆ. ಅದನ್ನೇ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸಹಿತ ಅವರು ಹೈಕಮಾಂಡದಲ್ಲಿ ಒಳ್ಳೆ ಹೇಳ್ತಿದ್ದಂಥ ವ್ಯಕ್ತಿ, ಅವ್ರು ಹೇಳಿದ್ದಾರೆ ಇದು ಬಿಡ್ರಪ್ಪ ಎರಡು ಇಬ್ಬರಾಗಿ ನಾವು ಹೋರಾಟ ಮಾಡಿದರೆ ವೀಕ್ ಆಗ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಇನ್ನೇನೋ ಪರಿಹಾರ ಏನು ಅನ್ನೋದು ಅವ್ರಿಗೆ ಪಟ್ಟಂತ ವಿಷಯ. ಬಟ್ ಇದು ಮಾತ್ರ ಈ ವೆಂಟಿಲೇಟರ್ ಹಗರಣ ಏನದಲ್ಲ ಇದು 1137 ಕೋಟಿ 100+ ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ ಅನ್ನೋದು ಒಂದು ಮೇಲ್ನೋಟ ಕಂಡು ಬರುವಂಥದ್ದು. ಅದಕ್ಕೆ ಈಗ ತನಿಖೆಯು ಎಸ್ ಐ ಟಿ ಮೂಲಕ ಶುರುವಾಗ್ಯದ. ಇದು ಯಾರು ಪಡೆದದ್ದು ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ವಿಜೇಂದ್ರ ಅವರು ಮಾತ್ರ ಇದರಿಂದ ಹೊಡೆತದ್ದು ಇನ್ನೂ ಎರಡು ಮಾತಿಲ್ಲ. ಅದು ಅವರು ಹೊಡೆದು ಬೀಳೋದ್ರಿಂದ ಬಿ ಜೆ ಪಿಗೂ ಸಹಿತ ಒಂದು ದೊಡ್ಡ ಹೊಡೆದು ಬೀಳುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ಇದ್ದಿದ್ದು ನಿಧಾನಕ್ಕೆ ತನ್ನದೇ ಆದ ತಪ್ಪುಗಳಿಂದ ಅಥವಾ ಹಿಂದೆ ತಪ್ಪುಗಳಿಂದ ಒಂದು ಹಿಂಬಡಿತನ ಪಡಿತಾ ಇದೆ ಅಂತ ಈಗ ಅನಿಸ್ಲಿಕ್ಕೆ. ಯಾಕಪ್ಪ ಅಂತಂದ್ರೆ ಈ ಆಯೋಗದ ವರದಿಗಳೆಲ್ಲ ಡಾಕ್ಯುಮೆಂಟ್ರಿ ಇದಾವೆ, ಎವಿಡೆನ್ಸ್ ಇದಾವೆ. ಈ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರೋದ್ರಿಂದಾಗಿ ತನಿಖೆ ಸುಲಭವಾಗಿ ಆಗ್ತದೆ. ತನಿಖೆ ಆಗೋ ಜೊತೆಗೆ ಅದಕ್ಕೆ ಒಂದು ಮೇನಪ್ಪ ಅಂದ್ರೆ ಒಂದು ಉತ್ತರಿಸುವಂಥ ಎಲ್ಲ ಸಾಧ್ಯತೆಗಳು ಆಗಿದ್ದಾವೆ. ಹೀಗಾಗಿ ಈ ವೆಂಟಿಲೇಟರ್ ಹಗರಣ ಇದ್ದಿದ್ದು ಈ ಒಂದು ಬಿ ಜೆ ಪಿಗೆ ಅಷ್ಟೇ ಅಲ್ಲ, ಆ ಹಿಂದಿನ ಸರ್ಕಾರಗಳ ಏನಪ್ಪ ಅಂತಂದ್ರೆ ಇವತ್ತೇನು ಫೋರ್ಸ್ ಆಗಿ ಹೋಗ್ತಾ ಇದ್ದು ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಗೂ ಸಹ ಇದ್ದು ಹಿಂಬಡುತ್ತೆ ಅಂತ ಹೇಳ್ಬೋದಾಗ್ಯದ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅದು ಹಗರಣಗಳು ಮಾಡಿದ್ದರೂ ಸಹ ಈ ಹೊಸ ಹೊಸ ಹಗರಣಗಳು ಹೊರಗೆ ಬರೋದ್ರಿಂದ ಜನರು ಅಷ್ಟೇ ಗೊತ್ತದೆ ನಿಮಗೆ, ಅವರು ನೆನಪಿನ ಶಕ್ತಿ ಭಾಳ ಶಾರ್ಟ್ ಇರ್ತದೆ. ಕೆಲವೊಂದು ದಿವಸ ಮಾತಾಡ್ತಾರೆ, ನಂತರದಲ್ಲಿ ಅದನ್ನು ಮರೆತು ಬಿಡ್ತಾರೆ. ಹಾಗಾಗಿ ಮುಡಾದ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲೇ ಸ್ವಲ್ಪ ಯಾಕೂ ಕಡಿಮೆ ಆಗ್ತಾ ಇದೆ. ಆ ಮೊದಲಿನ ಮನುಷ್ಯ ಉಳಿದಿಲ್ಲ, ಆದರೆ ಈಗ ನಿಧಾನಕ್ಕೆ ಈ ಹೊಸ ಹೊಸ ಸಮಸ್ಯೆಗಳು ಇದ್ದಂಗೆ, ಹೊಸ ಹೊಸ ಸಮಸ್ಯೆಗಳು ಮಾಲು ಬಂದಂಗೆ, ಮತ್ತು ಅದ್ರ ಪ್ರಚಾರ ಪಡೆಯೋದನ್ನು ನೋಡಿದಾಗ ಸಹಜವಾಗಿ ಬಿ ಜೆ ಪಿ ಮತ್ತು ಇನ್ನಷ್ಟು ಕೆಳಂತಿಗಿಳಿತಾ ಇದೆ ಏನು ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ ಇದು ಈ ಒಂದು ಏನು ವೆಂಟಿಲೇಟರ್ ಹಗರಣ 100+ ಕೋಟಿ ರೂಪಾಯಿ ಅವ್ಯವಹಾರ ನಿಶ್ಚಿತವಾಗಿಯೂ ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಜೆ ಪಿಗೆ ಅದು ವಿಜಯೇಂದ್ರ ನಾಯಕತ್ವಕ್ಕೆ ಹೊಡೆದು ಕೊಡ್ತದೇನು ಅಂತೇಳಿ ಸಹಜವಾಗಿ ಪ್ರಶ್ನೆ ಕೊಡ್ತಾ ಇದ್ದಾವೆ. ಈ ಪ್ರಶ್ನೆಗೆ ಇನ್ನು ಕಾಲನ್ನು ಉತ್ತರ ಕೊಡಬೇಕು. ಏನಾಗದಾಗಲಿ ಅದರಲ್ಲಿ ಹಗರು ನಡೆದು ಮಾತ್ರ ಸತ್ಯ ಅಂತೇಳಿ ನಮ್ಮ ಕುನ ಆಯೋಗ ಹೇಳ್ತಾ ಇದ್ದಾರೆ, ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಕ್ಯಾಬಿನೆಟ್ ಈ ತನಿಖೆ ಶುರು ಮಾಡಿದೆ ಸೈಟ್ ಮೂಲಕ. ನೋಡೋಣ ಏನಾಗ್ತದೆ. ಯಾಕಂದ್ರೆ ದಿನ ನೋಡ್ತಾನೆ ಇದ್ದೀವಿ, ಜನನು ನೋಡಿ ನೋಡಿ ಬೇಸತ್ತಿದ್ದಾರೆ. ಇವರಲ್ಲಿ ಯಾರಪ್ಪ ಸಜ್ಜನರು ಅನ್ನುವಂಥದ್ದು ಅವ್ರ ತೆರೀಲು ಕಾಡಲಿಕ್ಕೆ ಜನಸಾಮಾನ್ಯರಲ್ಲೇ. ಯಾಕಂದರೆ ಮೊದಲ ನಿರುದ್ಯೋಗ ಮತ್ತು ಬಡತನ, ಅದ್ರ ಜೊತೆಗೆ ಬೆಲೆ ಏರಿಕೆ ತತ್ತರಿಸೋಗಿದ್ದಾರೆ. ಆ ನಡುಗೆ ಇವೆಲ್ಲ ಬರೋದು ನೋಡಿದಾಗ ಎಲ್ಲರೂ ಅವರಪ್ಪ ಅನ್ನೋದು ಭಾವ ಅವರಲ್ಲಿ ಬಂದು ನಿರಾಶೆ ಆಗ್ತಾ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.